Iki hori kadi danda tamma bhagshala jatryaga iki hori myaga bhala jiva kanthala uraga mashivinala maula saivaga hori kadi helatalandra nan hori kimmata gurtilla ninaga Ninanta agaligi kalasharalla mashimaluriga raita chaddi uttilanta neenu helati sabagaga swalpa naachiki baratayitilla muru mandiga raita chaddi uttiddu Shala jatryaga iki hori myaga bhala jiva kanthala uraga mashivinala maula saivaga hori kati helatalandra nan hori kimmata gurtilla ninaga Ninanta agaligi kalasharalla mashimaluriga raita chaddi uttilanta neenu helati sabagaga swalpa naachiki baratayitilla muru mandiga raita chaddi uttiddu niliga matra gurutilla avananta chaddi udama huttila jagadaga ಎಲ್ಲರೆ ನಿನಗದ ಲಂಗಾದ ಒಳಗ ಲಂಗ ಇರುತ್ತಿಲ್ಲದ ರಾಗ ಹೌದು ಹೌದು ಎಂತ ಶಬ್ದ ತಗದ್ರ ನೀನು ನಿಂದ್ರುದಿಲ್ಲ ಸಬದಾಗ ಸುಮನೆ ಯಾಕ ಬದರ್ಲ ಕತ್ತಿ ಇಲ್ಲಿ ಹೋಗು ಟೈಮ್ ಈಗ ಎಂತ ಕೀನೆ ಒಬ್ಬಗಿ ತಮ್ಮ ಅತ್ತಿಯ ಮನೆಯಾಗಿ ಇದ್ಲು ಅಳೆಯ ಹಕ್ಕಿ ದಿಲ್ಲ ಬಂದು ಮನಿಯಾಗ ಆಜಿ 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 ಹಳಿಯಮ್ಮಿ ಹೇಳಿಗೆ ಅದರಂಗ ಒಳೆ ಭಾಷಣ ನೀನು ಬಿಗಾದಿ ಹೌದು ನಾನು ಪದ್ಯ ರೂಪದಾಗ ಹೇಳತೀನಿ ತಿಳುಕೊರಿ ಜಾತ್ರೆಯಾಗ ಹೌದು ಹೌದು
ವಟ್ಟೆ ಅಳಿಯ ಮನಿ ಹೊಕ್ಕಿದಿಲ್ಲ ಮಾಡುವುದು ಹೆಂಗ ಒಂದ ದಿವಸ ಅಳಿಯ ಬಂದ ತಮ್ಮ ಕೇಳುವಾಗ ಎಂದು ಅಳಿಯ ಬಂದಿದ್ದಿಲ್ಲ ಅವತ್ತ ಅಳಿಯ ಬಂದ ಈಕೆ ಮಾತ್ರ ಬದಲೇ ಝಳಕ ಕೂತಿದಳು ಬಸಲಾಗ ಅಂತ ವರದ್ರ ಬಾಗಲಾಗ ಅಳಿಯನ ಧನಿ ಕೇಳಿದ ಕೂಡಲೇ ಹುಚ್ಚ ಹಿಡಿತೋ ಇವಳೀಗ ಇದು ಸಿರಿ ಖಬರ ಇಲ್ದೆ ಬತ್ತು ಅಳಿಯನೆದರೀಗ ಎಂದೂ ಬರ್ಲಾರ ರಾಮಾಳಿಯ ಇವತ್ತ ಇವ ಬಂದಾನಂದ್ರ ಸಿರಿ ಖಬರ ಇಲ್ದೆ ಬಂದ ನಿತ್ತು ಎದರೀಗ ಹೊಸ್ತಾಗಿ ಬಂದ್ರ ಹಿಂಗೆ ಕಾಣ್ತದ ಅಂದ ಊರಾಗ ಇನ್ನ ನಾಚಿ ತಲಿ ತೆಳಕ ಮಾಡಿ ಕುತ್ತ ಮನಿಯಾಗ ಈಕಿ ನಾಷ್ಟಾಕ ಅವಲಕ್ಕಿ ತರ್ಲಕ ಬಂತಾಳಾವಾಗ ಅವಲಕ್ಕಿ ತರಬೇಕಂತ ಹುರಿಪಿನ್ ಒಳಗ ಅಂಗಡಿಗೆ ಬಂದಳು ಅಂಗಡಿ ಯಾವ ನೋಡಿ ಗಾಬ್ರಿ ಆದ ಇವಳೀಗ ಮಗಳು ಏನರ ಚಾಜ ಇದ್ದಿರಬೇಕು ಹೌದು ಅವ ಅವಲಕ್ಕಿ ತೂಕ ಮಾಡಿ ಕೊಟ್ಟ ಇವಳೀಗ ಹೌದು ಈಕೆ ನಾಷ್ಟ ತಮ್ಮ ಮಾಡಿಕೊಂಡು ಕುತ್ತಿಳು ಮನೆಯಾಗ ಗಂಡ ಗಡೆ ಹೊಡೆದು ಮಸಿಮಾಳ ಮೌಲಸ ಬಂದ ಅಲ್ಲೀಗ ಹೇಳತಾಳ ಅಳೆ ಬಂದನ ಜಲ್ದಿ ಬಾ ಅಂತಾಳ ಆವಾಗ ಅಳೆಯ ಬರುವುದು ಒತ್ತದೆ ಇರಲಿ ನಿನ್ನ ಆಕಾರ ನೋಡ್ಕೋ ಒಂದ ಹೌದು ಏ ನನಗೇನಾಗದ ನಾಷ್ಟ ಕವಲಕ್ಕೆ ತಂದಿನಿಲ್ಲೀಗ ಹೌದು ಹೌದು ಇಲ್ಲಿಗೆ ನಿಲಗ ಮಾಡಿ ನಿಲಗಿ ಹೊಡೆದ ನೋಡುದರ ಒಳಗ ತಮ್ಮ ಶಿರಿನೇ ಇದ್ದಿದ್ದಿಲ್ಲ ಮಾಡುವುದು ಹೆಂಗ ಹಳೆಯ ಬಂದಿದ್ದು ಒತ್ತಡ ಇರಲಿ ನಿನ್ನ ಸ್ವಾಮನ ಜ್ವಾಕಿ ಇರಲಿ ನಿನಗೆ ಹೆಂಗ ಸಡ್ಲ ಬಿಡ್ತೀನಿ ಶಿವನಿಗೆ ಜಾತ್ರೆ ಆಗ ಅದರಾಗ ನಾನು ಒಂದು ಹೇಳಿನಿ ನೋಡ ಸಭಾದಾಗ ಇನ್ನ ಎಂಟ ಪಟ್ಟ ಕಾಮ ಇರ್ತದಂತ ಇವಳೀಗ ನನಗ ಒಂಟ ಪಟ್ಟ ಇರ್ತದಂತ ಹೇಳ್ಯಾಳಿವರೀಗ ಎಂಟ ಪಟ್ಟ ಕಾಮ ಇದ್ರು ನಂದು ಒಂಟ ಪಟ್ಟ ಇದ್ರು ನನಗ ಕುಡಿದ್ರ ಪೂಟ ಹಿಗ್ಯದ ಗುರುತಿಲ್ಲ ನಿನಗ ನೀನು ಹಲಕಟ ವಿಷಯ ಹೊಗಸಿದೆ ಅಂದ್ರ ಬಿಟ್ಟಿ ನಿದರಾಗ ಅದಕ್ಕೆ ಹೆಂಗೈತಿ ಅಂದ್ರ ಹೆಂಗೈತ್ರಿ ಈ ಮಶಿನಾಳ ಮೌಲ ಸಾಹೇಬ್ರದಂದ್ರ ಇವ್ರದ್ದು ಒಂಟ ಪಾಲ್ ಇದ್ದಂಗ ಹೌದೌದು ನಂದು ಎಂಟು ಪಾಲ್ ಇದ್ದಂಗ ತಕ್ಕಿ ಅಂದಾಳ ಒಳಗ ಅದ ಮೆಣಸಿನಕಾಯಿ ಇದೇ ಮೆಣಸಿನಕಾಯಿ ಹೊಕ್ಸಾರ ಮಾಸ್ತಾರ ಇವ್ ಮೆಣಸಿನಕಾಯಿ ಇವ್ರು ಆಗುವಲ್ ನನ್ ಕೈ ಕೆಲಸ ಹೌದಲ್ರಿ ಅದಕ್ಕೆ ಹೆಂಗೈತಿ ಏನೇನ್ ಹೇಳ್ಯಾರ ಅವ್ರು ಗುರ್ತೈತನ ಏನ್ ಹೇಳ್ಯಾರಿ ಆ ಸೃಷ್ಟಿಕರ್ತ ಭಗವಂತ ಮಣ್ಣು ಒಯ್ದೆ ಹೆಣ್ಣು ಗಂಡು ಗೊಂಬಿ ಮಾರ್ಯಾನಂತ ಆಕಿನ ಹೇಳಾಳ ಆಕಿನ ಬಾಯಿಲೆ ಹೌದು ಹೌದು ಹೌದ್ರೆ ಎಲ್ಲರೂ ಕೇಳಿದ್ರೆ ಹೌದಲ್ಲ
ಮತ್ತ ಸೃಷ್ಟಿಕರ್ತ ಭಗವಂತ ಮಣ್ಣು ಅನ್ನೋದು ಹೆಣ್ಣದ ಮಣ್ಣು ಒಯ್ದು ಗೊಂಬಿ ಮಾಡ್ಯಾನ ಅಂದಾಗೆ ನಿನ್ನ ಪಾಯಿಂಟ್ ಬಿದ್ದದ. ಹೌದ ಹೌದ. ಮತ್ತು ಗೊಂಬಿ ಮಾಡವ ಮೊದಲು ಪರಮಾತ್ಮ ಅದಾನಿಲ್ಲ, ಅವನೇ ಸಾಕ್ಷಾತ್ಕಾರ ದೊಡ್ಡವ ಅಂತ ನಿನ್ನ ಹೇಳಿನ ಲೇಖ ಪ್ರಕಾರವಾಗಿ. ಹೌದಲ್ರಿ, ನಾನು ನಂದು ವೈಯಕ್ತಿಕ ವಿಷಯ ಹೇಳಿದ್ದಿಲ್ಲ. ಆ ಹೆಣ್ಣು ಗಂಡ ಎರಡು ಗೊಂಬಿಗಳು ಭಗವಂತ ಬಂದು ಮಣ್ಣು ಒಯ್ದು ಇಷ್ಟು ಆಯುಷ್ಯ ಇಡ್ತೀನಿ, ಇಷ್ಟು ಬಾಳಿದ ಬಳಿಕ ಇದಕ್ಕೆ ಮುಗಿಸ್ತೀನಿ ಅಂತ ಅಂತ ಅನ್ನತ್ತ ನಿನ್ನ ಬಾಯಿಲೆ ನೀನೇ ಹೇಳಿದ್ವಿ. ಹೌದು ಹೌದು, ಇದು ನಾ ಹೇಳಿದ ವಿಷಯ ಅಲ್ಲ. ಪರಮಾತ್ಮ ಬಂದು ಮಣ್ಣು ಕೇಳಿದ ಕೂಡಲೇ ಇಷ್ಟು ಆಯುಷ್ಯ ಇಡ್ತೀನಿ, ಆಯುಷ್ಯ ಮುಗಿದ ಕೂಡಲೇ ಈ ಮಣ್ಣು ನಿನಗೆ ಕೊಡ್ತೀನಿ ಅಂತ ಪರಮಾತ್ಮ ಹೇಳ್ಯಾನ, ಹೇಳಿದ ಪ್ರಕಾರ ನಮಗೆ ಕೊಟ್ಟಿದ್ದಿ ಅಂತ ನೀ ಹೇಳಿದ್ವಿ. ಹೌದಲ್ರಿ. ಮತ್ತೆ ಪರಮಾತ್ಮ ಮಾಡ್ಯಾಳ ಅಂದ್ರೆ ಪಾರ್ವತಿ ಏನ್ ಮಾಡ್ಯಾಳ? ಆಕಿ ಅಮ್ಮಿ ಕೈದಾಳ್ರಿ ಊರಾಗ. ಅದು ಹೇಳಬೇಕಿತ್ತು ನಮಗೆ. ಯಾಕೆ ತಿಳ್ಕೊ, ಪರಮಾತ್ಮ ಮಾಡ್ಯಾನಂದ್ರೆ ನನ್ನ ಭಗವತ್ತಿನಿಂದ ಸೃಷ್ಟಿ ಆದಂಗೆ ಆಯ್ತದ. ಹೌದು ಹೌದು, ಅದು ಇರ್ಲಿ, ಏನೋ ನೀ ಹೇಳಿದಂದ್ರೆ ಮಾತ್ ಮುಗಿತ. ಮತ್ತೆ ಈಗ ನನ್ನಿಂದ ಆಗದಂದಂಗೆ ಆಯ್ತಿಲ್ಲ. ಹೌದಲ್ರಿ, ಪರಮಾತ್ಮನ ಮಾಡ್ಯಾರ ತಗ್ಗಿನ ಹೇಳಲ್ಲ. ಮತ್ತೆ ಹಂಗ ಪಾರ್ವತಿ ಯಾರಿಗೆ ತಯಾರು ಮಾಡಿಲ್ಲ, ನಿನಗೆ ಮಾಡಕ್ ಬಂದಿಲ್ಲ. ಹೌದಲ್ರಿ, ನಿನಗೆ ಮಾಡಿದ ಹಳಗಾಲ ಮಾಡೋದು ಬರ್ತದ ನೋಡಿ. ಹೌದು ಹೌದು, ಅದಕ್ಕೆ ಪಂಚಕರ್ಣ ಪಂಚಕರ್ಣ ನಿಂತಾಳ. ಹೌದಲ್ರಿ, ಅದು ಪಂಚಕರ್ಣಿ ಒಂದು ಬರದಂಗ ಕಾಣ್ತಾಳ ಈಗ ಒಬ್ಬಕ್ಕಿನ ಸ್ವಂತ. ಹೌದು ಹೌದು, ನಾ ಹೇಳಿದ್ದು ಎದುರಾಗ ಬರದೈತಿ ಹೇಳ ನಿನಗ. ಗರ್ಭ ಉಪನಿಷತ್ತು ನವನಿತ್ಯ ಕೇವಲದೊಳಗೆ ಬರಿತೈತಿ, ಅಭಿಜಿತ್ ನಕ್ಷತ್ರದ ಗಂಡ ಹೆಂಡತಿ ಕುಡಿದ್ರೆ ಹಿಜಡೆ ಹುಡ್ತದಂತ. ಹೌದು ಹೌದು, ನಾನು ಇಲ್ಲೇ ಕಿಲ್ದ ಹೇಳಿನ ತಿಳಿದೆ ಹೆಣ್ಣಿ. ಮತ್ತು ಗಂಡಿನ ವೀರ ಹೆಚ್ಚಾದ್ರೆ ಗಂಡು ಹುಡ್ತೈತಿ, ಹೆಣ್ಣಿನ ವೀರ ಹೆಚ್ಚಾದ್ರೆ ಹೆಣ್ಣು ಹುಡ್ತೈತಿ, ಎರಡೂ ಸಮ ಆದ್ರೆ ನಪಶಿ ಕುಡ್ದದ ನೀ ಹೇಳಿದಿ. ಹೌದಲ್ರಿ, ಮತ್ತೆ ಅದು ಹೇಳಿ ಅವಳಿ ಜೇಳಿ ಹುಡ್ತದ ತಾನೇ ಕೇಳಕ್ಕೆ ಮತ್ತೆ ಹೇಳಿ. ಹೌದು ಹೌದು, ತಾನೇ ಪ್ರಶ್ನೆ ಮಾಡಿ ತಾನೇ ಉತ್ತರ ಹೇಳಕತ್ತಾಳಕ್ಕೆ. ಹೌದು, ಪ್ರಶ್ನೆ ಯಾರೇ ಮಾಡು ಉತ್ತರಾರೇ ಹೇಳ. ಹೌದಲ್ರಿ, ಏನು ಹೇಳಿದೆ ಅವಳಿ ಜೇಳಿ ಯಾಕೆ ಕೊಡ್ತಾರ ಅಂತ ಕೇಳಿ ನಾ ಹೇಳ್ತೀನಿ. ಹೌದು, ಮತ್ತೆ ಪ್ರಶ್ನೆ ನೀನೇ ಮಾಡು ಉತ್ತರ ನೀನೇ ಹೇಳುದು ಅಂದ್ರೆ ನನಗೆ ಅಂತಾರೆ ಸರ್ ಇವ್ರು ಇಲ್ಲಿಗೆ. ಓದದ್ವಿ ಅವರೇ, ಕುಣಿಯೋದ್ವಿ ಅವರೇ, ಮತ್ತು ಬಾರಿಸೋದ್ವಿ ಅವರೇ ಮಾಡಲ್ತಾರ ಮಾಸ್ತರ್. ಅವಳಿಗೆ ಅವಳು ಯಾಕೆ ಹುಡ್ತೈತೆ ಅಂದ್ರೆ ಸಮಾನ್ ವ್ಯಾನ್ ಉದ್ಯಾನ ಅಭಾನ ಪ್ರಾಣ ನಾಗ ದೇವತ ಧನಜಯ ದಶ ಪ್ರಾಣಾದಿಗಳು. ಹೌದು ಹೌದು, ಧ್ಯಾನ ಪ್ರಾಣ ನಾಲ್ಕು ಭಾಗ ಆದ್ರೆ ನಾಲ್ಕು ಮಕ್ಕಳು ಹುಡ್ತಾವೆ, ಉದ್ಯಾನ ಪ್ರಾಣ ಎರಡು ಭಾಗ ಆದ್ರೆ ಎರಡು ಹುಡ್ತಾವೆ, ಒಂದು ಭಾಗ ಆದ್ರೆ ಒಂದು ಹುಡ್ತದ. ಹೌದು, ಗರ್ಭಪನಿಷತ್ತಿನ ನವನಿತ್ಯ ಕೈಗೊಳ್ಳೋಳು ಹಿಂಗೆ ಲೇಖ ಬರೀತದ. ಹೌದು ಹೌದು, ಈಗ ಪಂಚಕರ್ಣಿ ಬರದಾಳ ಪಂಡಿತತ್ತಿಗೆ ಮತ್ತೆ. ಹೌದಲ್ರಿ, ನಾನು ಓದಿದ್ರೆ ಬರ್ತೀನಿ ನಾ ಇಲ್ಲಿಗೆ, ಹಂಗೆ ದೇಶ ತಿರುತ್ತೀನಿ ನಾನು. ಹೌದು, ಬೇಬಿಸಿಮಿಲ್ಲ ಬೇಬಿಸಿಮಿಲ್ಲ ಲಘು ಬಾರೋ ಪರ್ವತ ಮಲ್ಲ ಅಂದಿನೇನು ಮಲ್ಲಿಕಾರ್ಜುನ ನಿನ್ನ ನೀವು ಕೇಳಿ ಎಲ್ಲರ ಪರ್ವತ ಮಲ್ಲ ಅಷ್ಟು ಅಷ್ಟೇ ನಿನ್ನ. ಹೌದು, ಕಿವ್ಯಾಗ ಊಟ ಬಿಡ್ದ ತಂದ ಮೂರು ಮಂದಿ. ಹೌದಲ್ರಿ, ನಾ ಏನು ಹೇಳಿ ಮೊದಲು ಕೇಳ್ಕೊ, ಬೇಬಿಸಿಮಿಲ್ಲ ಬೇಬಿಸಿಮಿಲ್ಲ ಲಘು ಬಾರೋ ಪರ್ವತ ಮಲ್ಲ ಅಂತ ಹೇಳಿನ ಅಷ್ಟೇ. ಹೌದು, ಮಲ್ಲಿಕಾರ್ಜುನ ಅಂದಿದ್ದು ನಿನಗೆ ಹೇಳ್ತೀನಿ ತಾನೇ ಹೇಳಾಗತ್ತ. ಹೌದು ಹೌದು, ಹಂಗೆ ಮಾಡಬೇಡ. ಲಘು ಬಾರ ಪರ್ವತ ಮಲ್ಲ ಬೇಬಿಸಿಮಿಲ್ಲ ಅಂತ ಪರ್ವತ ಮಲ್ಲ ಮೊದಲು ಹೆಸರಿತ್ತ ಒಂದು, ಈ ಪ್ರಕಾರ ಅದತ್ತ ನಾ ಹೇಳಿನಿ. ಹೌದಲ್ರಿ, ಇದು ಬಾರ ಜ್ಯೋತಿರ್ಲಿಂಗ ಚರಿತ್ರದೊಳಗೆ ಲೇಖ ಕೊಡ್ತದೆ, ಹಿಂಗೆ ಲೇಖ ಕೊಟ್ಟಿದ್ದೆ ಬರ್ತದ ಬಾಯಾಗ ನಂದು ಬೋಸ್ ಬರ್ತದೆ ತಿಳಿದೇನು. ಹೌದು, ಒಂದೇ ವಿಷಯ ಇನ್ನೇ ಒಂದು ಪದ ಹಾಡ್ಯಾರ. ಹೌದಲ್ರಿ, ಹಾಡ್ಯಾರ ಪುರಾಣಗಳು ಎಷ್ಟೋ 18. ಹೌದು ಹೌದಾ, ಎಲ್ಲರೂ ಇಲ್ಲಿ ಎಷ್ಟೋ ಮಂದಿ ಪಂಡಿತರದಾರ. ಮತ್ಸ್ಯ ಪುರಾಣ, ಗರುಣ ಪುರಾಣ, ವಿಷ್ಣು ಪುರಾಣ, ಅಗ್ನಿ ಪುರಾಣ, ಇಂಥವು ಅನೇಕ ಬ್ರಹ್ಮಾಂಡ ಪುರಾಣ, ಹಿಂಗೆ ಪುರಾಣಗಳದಾವು. ಈಕೆ ಹೇಳಿದೇನು ಪುರಾಣ ಹೆಸರು ಹೇಳ ಬರ್ದ ನೋಡಮ್ಮ. ಹೌದಲ್ರಿ, ಇದು ಪುರಾಣ ಇಲ್ಲ. ಯಾಕೆ ತಿರ್ಕೋ, ಚರಿತ್ರದೊಳಗೆ ಅವ ಯಾವ ಪ್ರಕಾರ ಅಭ್ಯಾಸ ಮಾಡ್ಯಾನ ಹಂಗೆ ಹೇಳ್ಯಾನ. ಹೌದು, 18 ಇದ್ರ ವಿಷಯ ಬರಂಗಿಲ್ಲ. ಹೌದಲ್ರಿ, ನಾ ಏನು ಹೇಳೀನಿ, ಪ್ರಥಮದಲ್ಲಿ ಈ ಪ್ರಕಾರ ಹೆಣ್ಣು ಗಂಡ ಎರಡು ಗೊಂಬಿಗಳು ಮಾಡ್ಯಾರ ಭಗವಂತನಿಂದ ನೀನು ರಚನೆ ಆದ ಎತ್ತ ನಾ ಹೇಳಿಬಿಟ್ಟಿನ ಫೈನಲ್ ಆಗೈತಿ. ಅದ್ರ ಮ್ಯಾಗಿನ ವಿಷಯ ನೀನು ನನಗೇನು ಹೇಳಿದಿ, ಮತ್ತೆ ತೊಗೊಂಬಂದು ಎಮ್ಮಿ ಕರೆದು ಆಕಳು ಕರೋದು ಹೇಳ್ಕೊತ ನಿಂತಾಳ ನನ್ನ. ಹೌದಲ್ರಿ, ಹೇಳು ನಿನಗೇನು ಬೇಡ ಅನ್ನೋದಿಲ್ಲ. ನೀ ನನ್ನ ಮುಂದೆ ಹುಟ್ಟಿದವ ಅಂತ ನೀ ಅಂದಿಲ್ಲ, ನಾನು ಹುಟ್ಟಲಕ್ಕ ಭಗವಂತ ನಿನ್ನಿಂದ ಹುಟ್ಟಿಲ್ಲ ಅಂತ ನಿನಗೆ ಹೇಳಿದ್ ನಾನು. ಹೌದು ಹೌದು, ಅದಕ್ಕೆ ಇದು ಮುಗಿದ ನಂತರ ಹೆಂಗೈತಪ್ಪ ತಿಳ್ಕೋ, ಜೀಪ್ ಮಾಡ್ಕೊಂಡು ಹೋದ್ರತ್ತಿನ ಮನೆಗೆ. ಹೌದಲ್ರಿ, ಹೋಗಿ ಅನ್ನಿ. ನಾನು ಹೋಗಿಲ್ಲ ಮಾಸ್ತರ್, ನಾನು ಹೋಗಿಲ್ಲಲ್ರಿ. ಜೀಪ್ ಮಾಡ್ಕೊಂಡು ಹೋದೇವಂದ್ರ ಈಕಿ ಹ್ಞೂ ಅಂದ್ರ ಹ್ಞೂ ಅಂತ ಇಲ್ಲಿ ಕಂದ್ರಿಲ್ಲ ಅತ್ತ. ಮತ್ತೆ ಇಸ್ಲಾಂ ಧರ್ಮದೊಳಗೆ ಹೌದು ಮಾತಾಡಕ್ಕೆ. ಹೌದಲ್ರಿ, ಅಂದ್ರ ಸಬ್ ಕಬೂಲ್ ಹಾಕ್ಯಾನಿ, ಕಬೂಲ್ ಇಲ್ಲ ಅಂದ್ರೆ ಇಲ್ಲ, ಬಾಡ್ಕೋ ಹಿಂದ ಸರಿ ಬಾಡ್ಕೋ ಅಂತ ಯಾರಿಗಂತಾರ? ಹೌದಲ್ರಿ ಮಾಸ್ತರ, ಒಬ್ಬಕಿ ವೇಷ್ಟ್ಯಾ ಸ್ತ್ರೀ ದುಡ್ಡು ತಗೊಂಡು ಸಂಭೋಗ ಮಾಡಿದ್ದು ತಿಂದವನಿಗೆ ಬಾಡ್ಕೋ ಅಂತಾರ. ಮತ್ತೆ ನಿನ್ನ ಹೆಣ್ಣಿಗೆ ನೀ ಬೇದಂಗ ಆಗ್ತದ, ಯಾರಿಗೆ ಬೇದಂಗ ಆಗ್ತದ ಬಾಡ್ಕೋ ಅಂದ್ರ? ಹೌದಲ್ರಿ, ಮೊದಲು ಅರ್ಥ ಮಾಡಿ ಮಾಡ್ಕೊಂಡು ಮಾತಾಡೋದು ಕಲ್ಕೋ. ಅದಕ್ಕೆ ಹೆಂಗೈತಿ, ಕಬುಲ್ ಹಾಯನಿ ಅಂತ ಕೇಳ್ತಾರ ಬರೋಬ್ರ ಐತೆ ಹುಚ್ಪ್ಯಾಲಿ, ಮೊದಲೇ ಅವ್ರದ್ದು ಬಾಟಿಗೆ ಆಗಿರ್ತದ ಮಂಗನಿ ಅಂತೇಳಿ. ಹೌದು ಹೌದು, ಅದ್ರೊಳಗೆ ಏನು ಕುಡಿದು ತಗೊಳ್ಳೋದು ಎಲ್ಲ ಹ್ಞೂ ಒಂದಿಂದ ಬರ್ದಿಟ್ಟಿರ್ತಾರೆ ಇಬ್ರದು. ಅಲ್ಲಿ ಮತ್ತೊಮ್ಮೆ ಕೇಳ್ತಾರ ಮತ್ತೇನ್ರಿ ಚೇಂಜ್ ಆಗ್ಯದೇನಂತ ಕೇಳ್ತಾವ. ಅದು ಗಾಡಿ ರೀಚಾರ್ಜ್ ಆಗಲಾಕೆ ಬಂದಿರ್ತಾವ, ಅಷ್ಟು ಮಂದಿ ಕುಡಿಸ್ಕೊಂಡು ಹಂಗೆ ಬಂದಿರ್ತಾರೆ. ಇಲ್ಲಿ ಜೀಪ್ ತೊಗೊಂಡು ಬಂದರು ಕರ್ಕೊಂಡು ಹೋದರು, ಎಷ್ಟೋ ಸಾಲಿ ಕಲ್ಯಾಗ ಎರಡೂ ಆ ಕಡೆ ಗಪ್ಪಾಗಿ ಕೂಸ್ ತೊಗೊಂಡೆ ಮನೆಗೆ ಬಂದ್ರೆ ಅದಕ್ಕೆ ಆ ಬೋಸಡಿ ಮಗ ಹೋದ ಗಾಡಿ ಮಾಡ್ಕೊಂಡು ಕಲ್ಯಾಕ. ಹೌದು ಹೌದು, ಹೋಗ್ಯಾನ? ಹೇ ಯಾರು ಹೋಗ್ಯಾರ ಮಾಸ್ತರ? ಹೋಗ್ಯಾನ? ಹೇ ಹೋಗಿಲ್ಲಲ್ರಿ. ಹೋಗಿಲ್ಲ, ಅವ್ಗೆ ಎರಡಕ್ಕೂ ಮನಸ್ಸಾಯ್ತು ತಿಳ್ಕೊ.
ತಾಯಿ ತಂದಿ ಬಂದು ಬಳಗದ ಯಾರದು ಖಬರ್ ಇಡಂಗಿಲ್ಲ. ಹೌದು ಹೌದು, ಗಂಡಿನ ಮೇಲೆ ಹೆಣ್ಣಿನ ಮನಸ್ಸಾಯ್ತು ಅಂತ ತಿಳ್ಕೋ. ಅಣ್ಣ ತಮ್ಮರು ಖಬರ್ಸೋದಕ್ಕಿದೆ ಇದಕ್ಕಿರಂಗಿಲ್ಲ. ಹೌದಲ್ರಿ, ನಾಲ್ಕು ಪಡಕಿ ತಗೊಂಡು ಹೋಯ್ತಂದ್ರೆ ಊರು ಮನಿ ಮರ್ಯಾದೆ ಒಟ್ಟು ತೆಗೆದಿಡ್ತದ ಗೊತ್ತಾಟ್ಟೆ. ಯಾಕ ತಿಳ್ಕೋ, ಇದ್ರ ವ್ಯವಹಾರ ಹಿಂಗದ. ಅದಕ್ಕೆ ಏಸೋ ಮಂದಿ ಇಬ್ರೇ ಹೋಗಿ ಕೋರ್ಟ್ನೊಳಗೆ ಲಗ್ನ ಮಾಡ್ಕೊಂಡಿಲ್ಲನ? ಹೌದಲ್ರಿ, ಮಾಡ್ಕೊಂಡಾರ. ಜೀಪ್ ತಗೊಂಡು ಹೋಗೇ ಬಿಟ್ರ? ಇಲ್ಲಲ್ರಿ ಮಾಸ್ತರ್. ಅವ್ರಿಬ್ರು ಹೂ ಅಂದ ಹೂ ಆದದಕ್ಕೆ ಮಗ ಕೆಲಸನೇ ಬಗೆಹರಿದ ಮೊದಲೇ. ಒಂದೊಂದು ಮೊದಲೇ ಕೆಲಸ ಬಗೆಹರಿಸ್ಕೊಂಡೇ ಲಗ್ನ ಮಾಡ್ಕೊಂಡಾವ. ಈಕಿ ಬಂದಾಳು ಜೀಪ್ ಮಾಡ್ಕೊಂಡು ಬಂದಿನಿ. ಹೌದಲ್ರಿ, ಈಗಿನ ಜೀಪ್ ಸುಡಗಾಡ್ದಾಗಿಡು ನಿನ್ ಜೀಪ್ ಇದು. ಜೀಪ್ ಬೇಕಾಯ್ತಿ ತಿಳ್ಕೊಬೇಡ. ಎಷ್ಟೋ ಮಂದಿ ಜಗತ್ನಾಗ ನೋಡಿನಿ, ತಾಯಿ ತಂದಿ ಲಗ್ನ ಬೇಡ ಅಂತಂದ್ರು ಆಕಿಗೆ ಮಾಡ್ಕೋಬೇಡ ಅಂತ ಅಂದ ಕೂಡಲೇ ಇಬ್ರು ಹೋಗಿ ಮಾಡ್ಕೊಂಡು ಒಂದು ಕೂಸ್ ತಗೊಂಡು ಮನೆಗೆ ಬಂದಾವ. ಜೀಪ್ನು ಇಲ್ಲ, ಕಬೂಲ್ನು ಇಲ್ಲ, ಚಬುಲ್ನು ಇರ್ಲಿಕ್ಕೆ. ಹೌದಲ್ರಿ, ಮತ್ತೆ ಕಬೂಲಿ ಆಗಿಬಿಟ್ಟದ ಒಂದಿ. ಹಂಗೇನು ತಿಳ್ಕೊಬೇಡ. ಅಖಂಡ ಪರಮಾತ್ಮ ಅದಕ್ಕೆ ಹೇಳ್ತಾರ ಅವರು. ಏನ್ ಹೇಳ್ತಾರ್ರಿ? ಅಖಂಡ ಯಾರಿಗೆ ಎತ್ತಿಲ್ಲ, ಆತ್ಮ ಹುಟ್ಟಿಲ್ಲ, ಸತ್ತಿಲ್ಲ, ಶರೀರ ಯಾವ ಪುಂಡೈತಿ, ನರದೇಹಕ್ಕೆ ಉಣಸುದು ಗಂಡೈತಿ, ಸುಚಿರಿಗೆ ಯಾರು ತೊಳೆದಿಲ್ಲ, ಬೈಲಿ ಯಾರು ಒಳದಿಲ್ಲ, ಕತ್ತಲಿ ಬೆಳಕಿಗೆ ಬೆಟ್ಟಿಲ್ಲ, ನಡಬರಕ ತುಂಡೈತಿ, ಪುರುಷನ ಬಿಟ್ಟರೆ ನಿನ್ನಲೇನ ಚಂಡೈತಿ ಅಂತ ಹೇಳ್ತಿ. ಹೌದಲ್ರಿ, ಪ್ರಥಮದಲ್ಲಿ ಭಗವಂತನೇ ಮಣ್ಣು ಒಯ್ದು ಗೊಂಬೆ ಮಾಡ್ಯಾನ ಅಂದ್ರೆ ಭಗವಂತ ಶ್ರೇಷ್ಠ ಆದ, ಗಂಡ ಹೆಚ್ಚಿಗೆ ಆಯ್ತ. ಹೌದು ಹೌದು, ನೀನೇ ಮಣ್ಣು ಒಯ್ದು ಮಾಡ್ಯಾನ ಅಂತ ಹೇಳಿದ್ವಿ. ಮತ್ತೆ ನಾ ಹೇಳಿದ್ದಲ್ಲಿದ್ದು ಮಾತ. ಹೌದಲ್ರಿ, ಅಕ್ಕಿನೇ ಹೇಳಿದ್ದು ಮಾತು, ಮಣ್ಣು ಇದು ಭಗವಂತ ಮಾಡ ನನಗ ನಿನಗ ಅಂತ ಸೃಷ್ಟಿ ಭಗವಂತನಿಂದ ತಯಾರಾಯಿತು. ಹೌದು ಹೌದು, ಇದು ಆದ ನಂತರ ದಾಸರಕ್ಕಿಂತ ಪಾಸ. ಹೌದಲ್ರಿ, ಹಾಡ ಕೇಳಿದವರು ನಿನಗ ಅಂತಾರ ತಮ್ಮ, ದಾಸರಕ್ಕಿಂತ ಪಾಸ. ಹೌದು ಹೌದು, ಅದಕ್ಕೆ ದಾಸರಂದ್ರೆ ಎಲ್ಲೆಲ್ಲಿ ಕನಿಷ್ಠ ಅದಾರ, ಎಲ್ಲಿ ಶ್ರೇಷ್ಠ ಅದಾರ, ಈಗೀಗ ಸ್ವಲ್ಪ ಹೇಳ್ತೀನಿ. ಹೌದು, ಕನಿಷ್ಠ ತಿಳಿದೇನ ಜಗದಾಗ. ಹೌದು ಹೌದು, ಕಬೀರ ದಾಸ, ಕಮಲ ದಾಸ, ಕನಕ ದಾಸರು ಆವಾಗ ಇವರು ದೊಡ್ಡ ಶ್ರೇಷ್ಠ ಅಲ್ಲೇನ ನಮ್ಮ ಭಾರತದ. ಶ್ರೀಕೃಷ್ಣನ ಮೂರ್ತಿ ತಿಡಿಗಿ ನೋಡ್ತು ದಾಸರೀಗ. ಕನಕನ ಖಿಂಡಿ ಅಂತ ಉಡುಪಿ ಒಳಗ ಐತಿ, ನನ್ನ ದಾಸರುವ ಶ್ರೇಷ್ಠದಾರ ಜಗತ್ತದ ಒಳಗ. ನಿನಗ ದೇವದಾಸಿ ಅಂದ್ರ ಉತ್ತರ ಏನು ಕೊಡತಿ ನನಗ, ಈಗಿ ಯಾವಲ್ಲಿ ಶ್ರೇಷ್ಠ ಆದ್ರು ಜಗತ್ತದ ಒಳಗ. ಮತ್ತೆ ಇದು ಮುಗಿದ ಕೂಡಲೇ ವ್ಯವಹಾರ ತಿಳಿಸತೀನಿ, ತಿಳಿಸಿ ಹೇಳತೀನಿ ಸಂಕ್ಷಿಪದಾಗ. ಅಲ್ಲ ಹೆಂಗ ದೊಡ್ಡ ಅವ ಹೇಳ್ತೀನಿ ಬರಕೋ ಪಾಟಾಗ. 6,60,000 ವರುಷ ರಾಮ ಅವಾಗ, ಸೀತನಕ್ಕಿಂತ ದೊಡ್ಡ ಅವ ನೋಡು ಜಗತ್ತದ ಒಳಗ. ಪರಶುರಾಮ ರಾಮ ಮತ್ತು ಆತ್ಮ ರಾಮ ಇವ, ಸೀತಾ ಯಾವಲ್ಲಿ ಹುಡುದಿ ಕೇಳ ಕತಿ ಭಾಗ. ಜನಕ ರಾಜ ನಡುವಿ ಒಳಗ ಮುಂದ ಸೀತಾ ಬರ್ತಾಳ ಹೆಂಗ, ಹೇ ಕೇಳು ತಪಸ್ವಿ ಮಾಡುವಾಗ ವೇದವತಿ ಆವಾಗ. ಅಗ್ನಿ ಕುಂಡದೊಳಗ ಹಾರಿ ಪ್ರಾಣ ಬಿಟ್ಲುವಾಗ ಒಂದು ರತ್ನದ ಹರಳ ದೊರಿತು ರಾವಣಗ. ರತ್ನದ ಹರಳ ಒಯ್ದು ಪೆಟಿಗಾಗ ಇಟ್ಟಿದ್ದ, ಹೊತ್ತೊಂಡುದ ರಾಗ ಕೂಸ ಇತ್ತು ಅದರಾಗ. ಪೆಟಗಿ ತೆರದ
ಸಾವಾ ಹೇಳಿತ್ತು ಹ್ಯಾಂಗ ನಿನ್ನ ಸಾವ ಐತಿ ನೋಡೋ ನನ್ನ ಗಂಡನ ಕೈಯಾಗ ಅದಕ್ಕೆ ಪೆಟಗಿ ಒಳಗ ಹಾಕಿ ತೇಲಿ ಬಿಟ್ಟ ಕೂಸೀಗ ಇದು ತೇಲಿ ಹೋಯ್ತು ಜನಕ ರಾಜನ ಅಡವೀಗ ವರುಷ ನಿನ್ನ ಸೀತಾನ ಪೆಟಗಿ ಇತ್ತು ಮಣ್ಣಾಗ ಮುಂದ ಜನಕ ರಾಜ ಆಗ ರಾಮ ಸ್ವತಃ ಇಳಿದು ಬಂದ ನೇಗಿಲಿ ಹೊಡೆವಾಗಿ ಪೆಟಗಿ ತಮ್ಮ ಎತ್ತಿದಾವಾಗ ಪೆಟಗಿ ಒಯ್ದು ಕೊಟ್ಟ ಜನಕ ರಾಜನ ಕೈಯಾಗ ಆಗ ಜಾನಕಿ ಅಂತ ನಾಮ ಬತ್ತು ನಿನ್ನ ಸೀತಾಗ ಮೊದಲ ಪ್ರಥಮ ರಾವಣನ ಮನೆಯಾಗ ಸೀತಾ ಹುಟ್ಟ್ಯಾಳ ಮಸಿಮಾಳ ಸೀತನ ಸುದ್ದಿ ಕೇಳ ಹುಚಮಂಗ ಮುಗಿದ ಬಳಿಕ ಮತ್ತೊಂದು ವಿಷಯ ತಂದಿ ವಾಯು ತತ್ವಕ ಎಷ್ಟ ಚಲನ ವಲನ ಕೇಳುವಾಗ ಚಲನ ವಲನ ದವನ ಪ್ರಕರಣ ಕುಂಚಲ ಆವಾಗ ಇವು ವಾಯು ತತ್ವ ಕಾಯ್ದು ತತ್ವ ಆವಾಗ ಸನೆ ಬಂತು ಸಿರಿದೆ ಗದ್ದಲ ಹಿಡಿತು ಮಾಡುದು ಹ್ಯಾಂಗ ಕಾಮ ಕ್ರೋಧ ಮದ ಮಚ್ಚರ ಮೋಹ ಲೋಭ ಆರು ಕೇಳು ಅಂದ್ರ ಸಂತಿ ಸೋದರ ಮಾವನ ಸಂಘ ಬಿಟ್ಟೆ ಜಗದಾಗ ಅಂತರಂಗದ ಗಂಡನ ಗುಳದಾಳಿಗೆ ಕಟ್ಟ್ಯಾಳಂದಾಗ ನಿನಗ ಗಂಡದ್ಯಾಡ ಅಂದಕಿ ಯಾಕ ಬೇಡದಿ ಹೋಗಾಗ ಅಂತರಂಗರೆ ಯಾಕ ಬೇಕು ಭೈರಂಗರೆ ಯಾಕ ಬೇಕು ಗಂಡನೆಯ ಬ್ಯಾಡ ಅಂದಿ ಸುರಿವಿಗೆ ಅದ್ದಾಗ ಇಲ್ಲಲ್ಲಾದ ಶಬ್ದ ಉಚ್ಚಾರ ಮಾಡ್ತಾಳ ಇವಳು ನಿನಗ ಗುರುತಿಲ್ಲ ಮಂತ್ರದ ವಿಷಯ ಅದರಾಗ ಅದಕ್ಕ ಲಾಯಿಲ್ಲ ಇಲ್ಲಲ್ಲ ಯಾಕತ್ತಾರ ಅಂದ್ರೆ ಪರಮಾತ್ಮ